ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದಾಗಿರುವಂಥದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಮೂರರ ಫಲಿತಾಂಶ ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ರಲ್ಲ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಸಿಕ್ಕಿದ್ದು ಇದೀಗ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಮೂರರ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷಾ ಫಲಿತಾಂಶ ಪ್ರಕಟ ಆಗಿರುವಂಥದ್ದು ವಾರ್ಷಿಕ ಪರೀಕ್ಷೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮೂರು ಬಾರಿ ಪರೀಕ್ಷೆಯನ್ನು ನಡೆಸಲಾಗ್ತಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದರು ಸುಮಾರು ತೊಂಬತ್ತೈದು ಸಾವಿರಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಒಂದು ಪರೀಕ್ಷೆಗೆ ನೋಂದಣಿಯನ್ನು ಮಾಡಿಕೊಂಡಿದ್ದರು ಒಂದು ಪರೀಕ್ಷೆಗಳನ್ನು ಬರೆದಿರುವಂಥದ್ದು ಈ ಒಂದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಹಿಂದಿವಾಗ ಪ್ರಕಟ ಆಗಿರುವಂಥದ್ದು ಸೊ ಈ ಒಂದು ದಿನ ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಮೂರರ ಫಲಿತಾಂಶ ಪ್ರಕಟ ಆಗಿದ್ದು ಇಲಾಖೆ ಕಡೆಯಿಂದ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆಗಿರುವಂಥದ್ದು ವೆಬ್ಸೈಟಲ್ಲಿ ಕೂಡ ವಿದ್ಯಾರ್ಥಿಗಳು ರಿಸಲ್ಟನ್ನ ಚೆಕ್ ಮಾಡ್ಬೋದಾಗಿರುತ್ತೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ರಿಸಲ್ಟ್ ಯಾವಾಗ ಅಂತ ವೈಟ್ ಮಾಡ್ತಾ ಇದ್ದರು ಇದೀಗ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆಗಳು ಬರ್ತಾ ಇರೋದ್ರಂದ್ರೆ ರಿಸಲ್ಟ್ ಅಲ್ಲಿ ನಾವು ಪಾಸ ಫೇಲ್ ಅಂತ ಯಾವ ಥರ ತಿಳ್ಕೊಳ್ಳೋದು ಸೊ ಯಾವ ಥರ ಇದ್ರೆ ನಾವು ಪಾಸ್ ಅಂತ ಸೊ ವಿದ್ಯಾರ್ಥಿಗಳು ಪ್ರಶ್ನೆ ಏನಾಗ್ತಿದೆ ಅಂದರೆ ಎನ್ ಸಿ ಅಂತ ಇದೆ ಸಿ ಅಂತ ಇದೆ ಬಿ ಅಂತ ಇದೆ ಸೊ ಈ ಥರ ಎ ಅಂತ ಇದೆ ಸೊ ಯಾವ ರಿಸಲ್ಟ್ ಬಂದಿದೆ ಏನು ಎತ್ತ ನಾವು ಹೇಗೆ ತಿಳ್ಕೊಳ್ಳೋದು ಅಥವಾ ನಾವು ಪಾಸ್ ಆಗಿದೆಯಾ ಫೇಲ್ ಆಗಿದೆಯಾ ಸೊ ಗೊತ್ತಾಗ್ತಿಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಒಂದು ಕ್ಲಾರಿಟಿನ ಸಿಗ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಸುದ್ದಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಲೈಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿ ಇದೆ ವಿಡಿಯೋ ಶೇರ್ ಮಾಡಿ ಈಗಲೇ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಹೊಡೆ ಕೊಡೆಗೆ ಬರೋ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಮೂರು ಎಸ್ ಏನು ದ್ವಿತೀಯ ಪಿಯು ಸಿ ಅಂತ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಯಲ್ಲೂ ಕೂಡ ಮೂರು ಬಾರಿ ವಾರ್ಷಿಕ ಪರೀಕ್ಷೆಯನ್ನು ನಡೆಸ್ತೇವೆ ಅಂತ ಅವರು ಮಾಹಿತಿನ ಕೊಟ್ಟು ಆಗಸ್ಟ್ ತಿಂಗಳ ಎರಡನೇ ತಾರೀಕಿನಿಂದ ಆಗಸ್ಟ್ ತಿಂಗಳ ಎಂಟನೇ ತಾರೀಕಿನ ತನಕ ರಾಜ್ಯಾದ್ಯಂತ ಒಂದು ಪರೀಕ್ಷೆಗಳು ನಡೆದಿದ್ದು ಈ ಒಂದು ವಿದ್ಯಾರ್ಥಿಗಳ ಫಲಿತಾಂಶ ಇಂದು ಪ್ರಕಟ ಆಗಿದೆ ಆಗಸ್ಟ್ ಇಪ್ಪತ್ತಾರರಂದು ಸೊ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ರಿಸಲ್ಟ್ ಏನು ಬಂದಿದೆಯಲ್ಲ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಏನು ಬರ್ತಿದೆ ಅಂತ ಹೇಳಿದರೆ ಕೆಲವು ವಿದ್ಯಾರ್ಥಿಗಳ ರಿಸಲ್ಟ್ಗಳಲ್ಲಿ ಎನ್ ಸಿ ಅಂತ ಬಂದಿದೆ ಮತ್ತು ಸಿ ಅಂತ ಬಂದಿರುವಂಥದ್ದು ಸೊ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗ್ತಿದೆ ಅಂದರೆ ನಮಗೆ ಪಾಸಾ ಫೇಲ್ ಅಥವಾ ಎನ್ ಸಿ ಅಂತ ಕೊಟ್ಟಿದ್ದಾರೆಲ್ಲ ಏನಿದು ಅಂತ ಕೇಳ್ತಾ ಇರೋ ಆನ್ಸರ್ ಮಾಡುವಂಥದ್ದಾರೆ ವಿದ್ಯಾರ್ಥಿಗಳ ರಿಸಲ್ಟ್ ಅದು ಗಮನಿಸ್ತಾ ಇರ್ಬೋದಾಗಿರುತ್ತೆ ಸೊ ನಿಮಗೆ ಸಿ ಅಂತ ಬಂದಿದ್ರೆ ಅಥವಾ ಬೇರೆ ಯಾವುದೇ ಒಂದು ಸಿಂಬಲ್ಗಳು ಬಂದಿದ್ರು ಕೂಡ ನೀವು ಅದು ಪಾಸ್ ಅಂತ ಆಗಿರುತ್ತೆ ಅದು ಜಸ್ಟ್ ಪಾಸ್ ಈ ಥರ ಆಗಿರುತ್ತೆ ಸಿ ಅಂತಂದರೆ ಸೊ ಎನ್ ಸಿ ಅಂತಕ್ಕಂತ ಬಂದಿದ್ದೀರ ವಿದ್ಯಾರ್ಥಿಗಳಿಗೆ ನಾಟ್ ಕಂಪ್ಲೀಟೆಡ್ ಅಂತ ಕೊಟ್ಟಿರ್ತಾರೆ ಸೊ ಫೇಲ್ ಅನ್ನೋದ್ರ ಬದಲು ವಿದ್ಯಾರ್ಥಿಗಳಿಗೆ ಮೊದಲು ಎಫ್ ಅಂತ ಏನೋ ಕೊಡ್ತಾ ಇದ್ರು ಅಂದರೆ ಫೇಲ್ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಇದೀಗ ಎನ್ ಸಿ ಅಂತ ಕೊಡ್ತಾ ಇರೋ ಅಂತಂದರೆ ನಾಟ್ ಕಂಪ್ಲೀಟೆಡ್ ಅಂತಂದರೆ ಮೂರು ಬಾರಿ ವಾರ್ಷಿಕ ಪರೀಕ್ಷೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಮೂರು ಪರೀಕ್ಷೆಗಳು ಕೊಡ್ತಾ ಇರೋದ್ರಿಂದ ಅವರಿಗೆ ನಾಟ್ ಕಂಪ್ಲೀಟೆಡ್ ಅಂತ ಕೊಡ್ತಾರೆ ಅಂದ್ರೆ ಇನ್ನೂ ಪೂರ್ಣಗೊಳಿಸಿಲ್ಲ ಇನ್ನ ಮುಗಿಸಿಲ್ಲ ಅವರು ಅಂತ ಅಂದ್ಬಿಟ್ಟು ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ನಾಟ್ ಕಾಂಪಿಟೇಡ್ ಅಂತ ಬಂದಿರುತ್ತೆ ಈ ವಿದ್ಯಾರ್ಥಿಗಳು ಪುನಃ ಪರೀಕ್ಷೆನ ಕಟ್ಟಿ ಪರೀಕ್ಷೆನ ಪಾಸ್ ಆಗಬೇಕಾಗಿರುತ್ತೆ ಸೊ ಇನ್ನ ಕೆಲವು ವಿದ್ಯಾರ್ಥಿಗಳಿಗೆ ನೋಡಿದ್ರೆ ಸೊ ಎಲ್ಲ ವಿಷಯಗಳಲ್ಲಿ ಪಾಸ್ ಆಗಿದ್ರೆ ಒಂದು ವಿದ್ಯಾರ್ಥಿಗಳಿಗೆ ಅಂದ್ರೆ ಮೂವತ್ತು ಮಾರ್ಕ್ಸ್ ಬಂದಿದ್ರು ಕೂಡ ಕೆಲವೊಂದು ವಿಷಯಗಳಲ್ಲಿ ಪಾಸ್ ಮಾಡಿರುತ್ತಾರೆ ಸೊ ಆಗ ಎನ್ ಸಿ ಅಂತ ಬಂದಿರೋದಿಲ್ಲ ವಿದ್ಯಾರ್ಥಿಗಳಿಗೆ ಸಿ ಅಂತಾನೆ ಕೊಟ್ಟಿರ್ತಾರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೊಂದರ ತಿಳ್ಕೊಂಡ್ರೆ ನಿಮ್ಮ ರಿಸಲ್ಟ್ ಶೀಟ್ ಏನಿದೆ ಅದು ಗ್ರೀನ್ ಕಲರ್ ಅಲ್ಲಿ ಶೋ ಆಗ್ತಾಯಿತ್ತು ಇದ್ರೆ ಗ್ರೀನ್ ಕಲರ್ ಶೋ ಆಗಿದ್ರೆ ವಿದ್ಯಾರ್ಥಿಗಳಿಗೆ ಸೊ ನೀವು ಪಾಸ್ ಅಂತ ಪರಿಗಣಿಸಬಹುದಾಗಿರುತ್ತೆ ರೆಡ್ ಅಲ್ಲಿ ಏನಾದ್ರೂ ಶೋ ಆಗಿದ್ರೆ ವಿದ್ಯಾರ್ಥಿಗಳಿಗೆ ಫೇಲ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಗ್ರೀನ್ ಕಲರ್ ಶೋ ಆಗಿರಬೇಕು ಜೊತೆಗೆ ಪಾಸ್ ಅಂತ ಪಡೆದಿರಬೇಕು ವಿದ್ಯಾರ್ಥಿಗಳು ಅವಾಗ ಮಾತ್ರ ನೀವು ಪಾಸ್ ಅಂತ ಇಲ್ಲಾಂದ್ರೆ ನಾಟ್ ಕಂಪ್ಲೀಟೆಡ್ ಅಂತ ಇದ್ರೆ ಗ್ರೀನ್ ಕಲರ್ ಕೂಡ ರಿಸಲ್ಟ್ ಕೊಟ್ಬಿಟ್ಟು ನೀವಾಗ ಫೇಲ್ ಅಂತಾನೆ ಕೂಡ ವಿದ್ಯಾರ್ಥಿಗಳು ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನು ಪಾಸ್ ಅಂತ ವಿದ್ಯಾರ್ಥಿಗಳಿಗೆ ಮೆನ್ಷನ್ ಆಗಿದ್ರೆ ಮಾತ್ರ ನೀವು ಪಾಸ್ ಅಂತ ಯಾಕಂದ್ರೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ಕೇಳ್ತಿರೋ ನನಗೆ ಮೂವತ್ ಮಾರ್ಕ್ಸ್ ಬಂದಿದೆ ಅಥವಾ ಇಪ್ಪತ್ತ ನಾಲ್ಕು ಮಾರ್ಕ್ಸ್ ಬಂದಿದೆ ಪಾಸ್ ಏನು ಅಂತ ನಿಮಗೆ ಅಲ್ಲಿ ಪಾಸ್ ಅಂತ ಮೆನ್ಷನ್ ಆಗಿದ್ರೆ ಮಾತ್ರ ಪಾಸ್ ಅಥವಾ ನಾಟ್ ಕಂಪ್ಲೀಟೆಡ್ ಎನ್ ಸಿ ಅಂತ ಕೊಟ್ಟಿದ್ರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಎನ್ ಸಿ ಅಥವಾ ನಾಟ್ ಕಂಪ್ಲೀಟ್ ಆಪ್ಷನ್ ಆ ವಿದ್ಯಾರ್ಥಿ ಅನುತಿನ ಅಥವಾ ನೆಕ್ಸ್ಟ್ ಎಕ್ಸಾಮ್ ನ ಬರೆದು ಪಾಸ್ ಆಗಬೇಕಾಗಿರುತ್ತೆ ಸೊ ವಿದ್ಯಾರ್ಥಿಗಳಿಗೆ ಅರ್ಥ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ಮುಗಿಸ್ತಾ ಇರುವಂತಹ